ಇವರು ಕೋಪ ಇನ್ನೂ ಹಾಗೆ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಗೊತ್ತಾಗ್ತಿಲ್ವೇ? ನಂದಿನಿ ಅವರೇ, ಏನು ಯಾಕೋ ಇನ್ನೂ ಕೋಪ ಹೋಗಿಲ್ಲ ಅನ್ಸತ್ತೆ. ಕರೆದ್ರಿ ಅಲ್ವಾ? ಮತ್ತೆ ವಿಷಯ ಏನು ಅಂತ ಹೇಳ್ದೆ ಮೌನವಾಗಿದ್ದೀರಾ ಯಾಕೆ? ಮಲ್ಲಿಗೆ ಹೂವು. ಅಯ್ಯೋ, ಇದನ್ ಮಲ್ಲಿಗೆ ಹೂವು ಅಂತಾರಾ? ನಾನೇನೋ ಇದನ್ ಕನಕಾಂಬರ ಅನ್ಕೊಂಡಿದ್ದೆ. ಏನೋ, ಇದನ್ ಮಲ್ಲಿಗೆ ಹೂವು ಅಂತ ಹೇಳೋದಕ್ಕೋಸ್ಕರ ನನ್ನನ್ ಕರೆದ್ರ? ಅಯ್ಯೋ, ಅದಕ್ಕಲ್ಲ ರೀ. ಗಂಡ ಮನೆಗೆ ಹಿಂತಿರುಗಿ ಬರೋವಾಗ ಮರೀದೇ ಮಲ್ಲಿಗೆ ಹೂವನ್ನ ತರ್ಬೇಕಂತಲ್ರಿ, ಹಾಗ ತಂದ್ಕೊಟ್ರೆ ಹೆಂಡತಿಗೆ ತುಂಬಾನೇ ಸಂತೋಷ ಆಗುತ್ತಂತಲ್ಲ, ಅದಕ್ಕೆ ನಿಮಗೆ ಅಂತ ನಾನು ಮಲ್ಲಿಗೆ ಹೂವನ್ನ ತಗೊಂಡ್ ಬಂದಿದ್ದೀನಿ. ತಗೊಳ್ರಿ, ನನಗೇನು ಅವಶ್ಯಕತೆ ಇಲ್ಲ. ಪ್ಲೀಸ್ ರೀ, ಹಾಗೆಲ್ಲ ಹೇಳ್ಬೇಡಿ. ಪ್ಲೀಸ್ ಕಣ್ರಿ, ನಿಮ್ ಕಣ್ಣಲ್ಲಿ ಆನಂದ ನೋಡ್ಬೇಕು ಅಂತ ಇದನ್ನ ತಗೊಂಡ್ಬಂದಿದ್ದೀನಿ. ದಯವಿಟ್ಟು ಬೇಡ ಅನ್ಬೇಡಿ, ಪ್ಲೀಸ್ ತಗೊಳ್ರಿ. ನಂಗೇನ್ ಬೇಡ. ನಂದಿನಿ ಅವರೇ, ಪ್ಲೀಸ್ ತಗೊಳ್ರಿ, ಪ್ಲೀಸ್ ಪ್ಲೀಸ್ ರೀ. ಕೋಪದಲ್ಲಿರೋ ಮನುಷ್ಯಂಗೆ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಳ್ಳೋದಲ್ಲ, ಆ ಕೋಪನ ಹೋಗೋ ಹಾಗೆ ಮಾಡ್ಬೇಕು. ಹಾಗಿದ್ರೆ ನಾನೇನ್ ಮಾಡಿದ್ರೆ ನಿಮ್ ಕೋಪ ಹೋಗುತ್ತೆ ಅಂತ ಹೇಳಿ. ನಾನ್ ಹೇಳೋದಲ್ಲ, ನೀವೇ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಕತ್ತಿಯಂತೆ ಚೂಪಾದ ದೃಷ್ಟಿಯುಳ್ಳ ನನ್ನ ಸಖಿಯೇ, ನಿಮ್ಮ ದೃಷ್ಟಿಯ ತೀಕ್ಷ್ಣತೆಗೆ ಭಸ್ಮವಾಗುತ್ತಿರುವ ನಿಮ್ಮ ಪ್ರಾಣನಾಥನು, ನಿಮ್ಮ ಕೇಶ ಸೇರ ಬಯಸುವ ಈ ಮಲ್ಲಿಗೆಯ ಹೂವು, ಹಾಗೆ ನಿಮ್ಮ ಆಲಿಂಗನ ಬಯಸುತ್ತಿರುವ ನಿಮ್ಮ ಪ್ರಿಯ ಸಖನು, ನಾಚಿಕೆಯಿಂದಲೇ ಮಂಚ ಸೇರುವ ಮಲ್ಲಿಗೆಯ ಹೂವು, ಅದೇ ನಾಚಿಕೆಯಿಂದಲೇ ಅನುಭವವನ್ನು ಹಂಚಿಕೊಳ್ಳಲು ಎದುರು ನೋಡುತ್ತಿವೆ, ಆ ನೆನಪಿನ ತುಂತುರು ಮಳೆಯಲ್ಲಿ ನೆನೆಯ ಬಯಸುವ ನಿನ್ನ ಪ್ರೀತಿಯ ಸಖನು ನಾನು. ಈ ಹೂವಿನ ಮೇಲೆ, ನಿನ್ನ ಪ್ರಿಯ ಸಖನ ಮೇಲೆ ಕೊಂಚ ಕರುಣೆ ತೋರಿಸು ಸಖಿ, ನಿನ್ನನ್ನು ಸೇರುವ ಅದೃಷ್ಟವನ್ನು ಕಲ್ಪಿಸಿಕೊಡು. ಸರಿ ಬಿಡಿ, ನೀವೇ ಜಡೆಗೆ ಮುಡಿಸಿ. ಮನಸ್ಸಿನ ಪರಿಚಯ, ಕನಸಿನ ವಿನಿಮಯ, ಮೆಲ್ಲಗೆ ನಡೆದಿದೆ ನೀನು ಕಾಣೆಯ. ನಾನು ನೋಡು ಹೀಗಾದೆ ನೀ ಬಂದ ತರುವಾಯ, ನೀ ಹೇಗೆ ಕಾಡಿದರೆ ನಾನಂತ ವಿರುಪಾಯ. ನೋಡಿದ ತಕ್ಷಣ ಈ ರೀತಿ ಕೋಪದಿಂದ ಅಸಹ್ಯ ಪಡ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಾನೆ ಇದ್ದೆ. ಆದ್ರೆ ಟ್ರೀಟ್ಮೆಂಟ್ಗೋಸ್ಕರ ಬಾಲು ಫೋರ್ಸ್ ಮಾಡಿ ಕರ್ಕೊಂಡ್ಬಂದ. ನಂದು ಪ್ಲೀಸ್, ನನ್ನ ಈಗಲೂ ಕೆಟ್ಟ ಒಂಥರ ನೋಡಬೇಡ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ, ದಯವಿಟ್ಟು ನಾನು ಹೇಳೋದನ್ನ ಒಂದ್ಸತಿ ಕೇಳು ನಂದು ಪ್ಲೀಸ್. ನನ್ನಿಂದ ನೀನು ದೂರ ಆಗೋದನ್ನ ಸಹಿಸ್ಕೊಳಕ್ಕಾಗದೆ ಹೇಗಾದರೂ ಸರಿ ನೀನು ನನ್ನ ಜೀವನದಲ್ಲಿ ಬರಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಅದು ತಪ್ಪು ಅಂತ ಗೊತ್ತಾಯ್ತು. ನಾನೀಗ ಹಳೆ ಗೌತಮ್ ಅಲ್ಲ, ನಂದು ಪೂರ್ತಿಯಾಗಿ ಬದಲಾಗಿದ್ದೀನಿ. ನೀನು ಬಾಲರಾಜು ಜೀವನ ಪೂರ್ತಿ ಖುಷಿಯಾಗಿರ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಈ ವಿಷಯನ ನಿಮ್ಮ ಅಪ್ಪ ಮಾತ್ರ ಕೇಳು, ಅವರೇ ಹೇಳ್ತಾರೆ. ದಯವಿಟ್ಟು ನನ್ನ ನಂಬು, ಕ್ಷಮಿಸು ನಂದು ಪ್ಲೀಸ್. ಇವಾಗ ಆ ಟಾಪಿಕ್ ಇಲ್ಲ, ಏನಕ್ಕೆ? ನೀನು ನನ್ನ ಕ್ಷಮಿಸದೆ ಹೋದ್ರೆ ಆ ಗಿಲ್ಟಿನೆಸ್ಸು ನನ್ನ ಲೈಫ್ ಲಾಂಗ್ ಕಾಡ್ತಾನೆ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೋ ನಂದು. ಇದಕ್ಕೆ ನಂದು ನಿನ್ನ ಕಡೆಯಿಂದ ಈ ಥರ ಪರಿಸ್ಥಿತಿನ ಫೇಸ್ ಮಾಡೋಕ್ಕಾಗದೆ ನಿನಗೆ ಯಾವುದೇ ಅಭ್ಯಂತರ ಇಲ್ಲ ಅಂದರೆ ಮಾತ್ರ ಈ ಮನೆ ಒಡೆ ಕಾಲಿಡ್ತೀನಿ ಅಂತ
ನಾನಾಗಲೇ ಹೇಳಿದ್ದು. ಆದರೆ ಕನಕ ಆಂಟಿಯಾಗಿ ಮಾತಾಡಿ ನಮ್ಮ ಮದುವೆ ಕಲ್ಯಾಣ ಮಂಟಪದಲ್ಲಿ ನಿಂತೋಗಿದ್ದ ವಿಷಯನ ಎಲ್ರಿಗೂ ಗೊತ್ತಾಗೋ ಮಾಡಿದ್ರು. ನಿನಗೆ ನೋವಾಗಿದ್ದಕ್ಕೆ ಅವ್ರ ಪರವಾಗಿ ನಾನು ನಿನಗೆ ಕ್ಷಮೆ ಕೇಳ್ತೀನಿ. ನಿನ್ನ ಕಾಲು ಬೇಕಾದ್ರೆ ಇಟ್ಕೊಳ್ತೀನಿ. ನನ್ನ ಕ್ಷಮಿಸು. ನಂದು ಒಂದ್ಸರಿ ಅಲ್ಲಿ ನೋಡು ನೋಡು. ಅಪ್ಪಾ, ಆ ರೀತಿ ಬೇರೆ ಗಂಡಸನ ಮುಟ್ಟೋದಂದ್ರೆ ಏನಕ್ಕ? ಬುದ್ಧಿ ಇಲ್ದಿರೋರ್ ತರ ಯಾರು ನೋಡ್ಲಿಲ್ಲ. ಹಂಗಾಗ್ ಪರವಾಗಿಲ್ಲ ಅಕ್ಕ, ಯಾರಾದ್ರೂ ಬೇರೆಯವ್ರು ನೋಡಿದ್ರೆ ಮುಂದೇನಾಗಿರೋದಕ್ಕ? ನಿನ್ನ ಸಂಸಾರದಲ್ಲಿ ಉಳಿಗಿಂಡದಕ್ಕೆ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಸಾವಿತ್ರಮ್ಮನ ಸೊಸೆ ಹೀಗೆ ಹಾಗೆ ಅಂತ ಒಬ್ಬೊಬ್ರು ಒಂದೊಂದು ಮಾತಾಡಿರೋರಕ್ಕ. ಏನಮ್ಮ ಇದು, ಮಾನ ಮರ್ಯಾದೆ ಇರೋರ್ ಮನೆ ಅನ್ಕೊಂಡಿದ್ಯಾ ಇಲ್ಲ ಏನ್ ಅನ್ಕೊಂಡಿದ್ಯಾ? ಈ ಮನೆ ಮರ್ಯಾದಿನ ರೋಡಿಗೆ ತರಬೇಕು ಅನ್ಕೊಂಡಿದ್ಯಾ? ಹಲೋ, ಏನ್ ಮಾತಾಡ್ತಾ ಇದ್ದೀರಾ? ಏನಕ್ಕೆ ಈ ತರ ಮಾತಾಡ್ತಿದ್ದೀರಾ? ಅಯ್ಯೋ, ಗೊತ್ತಿದ್ರು ಕೂಡ ಗೊತ್ತಿಲ್ದಿರೋರ್ ತರ ಏನ್ ಅಮಾಯಕವಾಗಿ ಕೇಳ್ತಾ ಇದೀಯಾ? ಪರಪುರುಷನಿಂದ ಅತ್ತೆಜ್ಜೆ ದೂರ ಇರ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ಇಲ್ವಾ ನಿನಗೆ? ಆ ರೀತಿ ಇಟ್ಕೊಳ್ಳೋದು ಅಂದ್ರೇನು ಬುದ್ಧಿ ಇಲ್ದೆ? ಹಲೋ, ತಲೆ ಸರಿಯಾಗಿ ಕೆಲಸ ಮಾಡ್ತಾ ಇದೀಯಾ ನಿಮ್ಗೆ? ಏನ್ ಮಾತಾಡ್ತಾ ಇದೀರಾ ಅರ್ಥ ಆಗ್ತಾ ಇದೀಯಾ? ಅರೆ, ಕೆಳಗ್ ಬೀಳ್ತಾ ಇದ್ರು ಹಿಡ್ಕೊಂಡೆ, ಅದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಿದ್ದೀರಲ್ಲ ಬುದ್ಧಿ ಇಲ್ದೆ. ಸರಿ ಕಣಮ್ಮ, ನನಗಂತೂ ಬುದ್ಧಿ ಇಲ್ಲ, ನಿನಗಿದೆಯಲ್ಲ. ಮತ್ತೆ ಪರಪುರುಷ ಇರೋ ರೂಮ್ಗೆ ನೀನೇನಕ್ಕೆ ಹೋದೆ? ಟವೆಲ್ಗೋಸ್ಕರ ಹೋದೆ. ಈ ಚಿನ್ ಮರದ ಕೆಳಗಡೆ ಯಾಕೆ ಕೂತಿದ್ಯಾ ಅಂದ್ರೆ ಮಜ್ಜಿಗೆ ಕುಡಿಯಕ್ಕೆ ಅಂದ್ರಂತೆ. ನಿನ್ ಉತ್ತರ ಕೂಡ ಹಾಗೆ ಇದೆ. ವಾಟ್ ಡು ಯು ಮೀನ್? ಅಂದ್ರೆ ಏನ್ ನೀವ್ ಮಾತಾಡ್ತಾ ಇರೋದು? ಏನಿದ್ಯಮ್ಮ, ನಿಮ್ಮಿಬ್ಬರ ಮದ್ವೆ ಮಂಟಪದವ್ರಿಗೂ ಬಂದು ನಿಂತೋಯ್ತು ಅಂತ ಹೇಳಿದ್ರಲ್ಲ. ಮಂಟಪದವ್ರಿಗೂ ಬಂದಿತ್ತು ಅಂತಂದ್ರೆ ಅದರ ಅರ್ಥ ಗಂಡ ಹೆಂಡತಿರ್ತಾರ, ಒಬ್ಬರ ಮನ್ಸಲ್ಲಿ ಒಬ್ರು ಬಲವಾಗಿರ್ತೀರ. ಫೋನಲ್ಲಿ ಮಾತಾಡ್ಕೊಳ್ಳೋದು, ಹೋಟೆಲ್ಗೆ ಹೋಗಿ ತಿನ್ನೋದು, ಹಾಗೆ ಸಿನಿಮಾಗೆ ಪಾರ್ಕ್ಗೆ ಅಂತ ಹೋಗೋದು. ಅಮ್ಮ, ಇಷ್ಟ ಮೇಲೆ ಪ್ರೇಮಿಗಳ ತರ ನಡವಳಿಕೆನೂ ಆಗಿದೆ. ಆ ಹಳೆ ಘಟನೆಗಳೆಲ್ಲ ನೆನ್ಪಕ್ ಬಂದಿರುತ್ತೆ, ಹಾಗೆ ಮಾತಾಡಕ್ ಹೋಗಿರ್ತೀಯ. ಶಟ್ ಅಪ್, ಜಸ್ಟ್ ಶಟ್ ಅಪ್. ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಇರೋದನ್ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಒದ್ರು ಅನ್ನೋ ತರ ಏನ್ ತಪ್ಪು ಮಾತಾಡ್ದೆ ಅಂತ ನೀನ್ ಅಷ್ಟು ಎದುರಾಗ್ತಿದ್ಯ? ಇವತ್ತಿನ ಕಾಲದಲ್ಲಿ ನಿಮ್ ಪಟ್ಟಣದವ್ರಿಗೆ ಇದೆಲ್ಲ ಸಹಜನೆ ತಾನೆ? ನೀವಿಬ್ರು ಕೂಡ ಅಷ್ಟೇ ಆಗಿರ್ತೀರ. ಬಾಯ್ ಮುಚ್ಚಿ, ಬಾಯ್ ಮುಚ್ಚಿ. ಬಾಯಿಂದ ಇನ್ನೊಂದು ಮಾತ್ ಹೊರಗ್ ಬಂದ್ರು ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಅನ್ಕೊಂಡಿದೀರಾ ಈ ನಂದು ಅಂದ್ರೆ ಏನ್ ಅನ್ಕೊಂಡಿದೀರಾ? ನನ್ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ ನೀವೆಲ್ಲ? ನನ್ ಕ್ಯಾರೆಕ್ಟರ್ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಿದ್ದೀರಾ? ಹೌ ಡೇರ್ ಟು ಟಾಕ್ ಲೈಕ್ ದಿಸ್? ಹಾ, ಸಿಟಿಯಲ್ಲಿ ಬೆಳೆದಿದ್ರು ಸರಿ, ನಮ್ ಮಮ್ಮಿ ಡ್ಯಾಡಿ ನನ್ನ ತುಂಬಾ ಅಂಕೆಯಿಂದ ಬೆಳೆಸಿದ್ದಾರೆ. ನನಗೆ ಎಷ್ಟು ಬೇಕೋ ಅಷ್ಟು ಫ್ರೀಡಂ ಕೊಟ್ಟಿದ್ರು ಸರಿ, ನಾನ್ ಯಾವತ್ತೂ ಅದನ್ನ ಮಿಸ್ ಯೂಸ್ ಮಾಡ್ಕೊಂಡಿಲ್ಲ. ಅಂಕೆಲೆ ಇದೀನಿ, ಅಂಕೆಲೆ ಬೆಳೆದಿದ್ದೀನಿ. ಒಬ್ರ ಬಗ್ಗೆ ಮಾತಾಡೋದ್ರಕ್ಕಿಂತ ಮುಂಚೆ ತಿಳ್ಕೊಂಡ್ ಮಾತಾಡಿ. ನನ್ ಕ್ಯಾರೆಕ್ಟರ್ ಬಗ್ಗೆ ಬೆರಳೆತ್ತಿ ತೋರಿಸೋ ಅಷ್ಟು ಅರ್ಹತೆ ನಿಮಗಿಲ್ಲ. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಕೇಳಿಸ್ತಾ ಇಲ್ವಾ ಅವ್ರ ಏನ್ ಮಾತಾಡ್ತಾ ಇದಾರೆ ಅಂತ? ನಿಮಗೆ ಕೇಳಿಸ್ತಾ ಇಲ್ವಾ? ಬಾಯಿಗೆ ಬಂದಂಗೆ ಹೆಂಗಂದ್ರ ಹಂಗ ಮಾತಾಡ್ತಿದ್ರೆ ಮೌನವಾಗಿದ್ರಲ್ಲ ಯಾಕೆ? ಮಾತು ಅಂಕೆಲ್ಲೇ ಇರ್ಬೇಕು, ಮಾತಾಡೋಕ್ಕಿಂತ ಮುಂಚೆ ಸಂಸ್ಕಾರ ಇರ್ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಅಲ್ವಾ? ಮತ್ತೆ ಅವ್ರ ಸಂಸ್ಕಾರ ಇಲ್ದೆ ನೀಚವಾಗಿ ಮಾತಾಡ್ತಿದ್ರೆ
ನೋಡ್ತಾ ಇದ್ದೀರಲ್ಲ ಯಾಕೆ ಕಪಾಳಕ್ಕೆ ಹೊಡೆದು ಒಂದು ಹೆಣ್ಮಗು ಬಗ್ಗೆ ಹಾಗೆ ಮಾತಾಡೋದು ತಪ್ಪು ಅಂತ ಬುದ್ಧಿ ಹೇಳ್ತಿಲ್ಲ ಯಾಕೆ ನನ್ನ ಮೇಲೆ ನಿಮಗೆ ಕೋಪ ಇರಬಹುದು ಆದರೆ ಇವಾಗ ಈ ಕ್ಷಣದಲ್ಲಿ ನೀವು ಕೋಪವಾಗಿದ್ರೆ ಆ ಮಾತಿಗೆ ಸಮರ್ಥನೆ ಕೊಟ್ಟಂಗಾಗತ್ತೆ ಕಂಕಾ ಆಂಟಿ ನೀವು ನಂದಿನಿ ವಿಚಾರದಲ್ಲಿ ತಪ್ಪು ತಿಳ್ಕೊಂಡಿದ್ದೀರಾ ಅವಳು ತುಂಬಾ ತುಂಬಾ ಒಳ್ಳೆ ಹುಡುಗಿ ಆಂಟಿ ಬಂಗಾರದಂತ ಹೆಣ್ಮಗಳ ಕಣ್ಣಲ್ಲಿ ನೀರಿಡಿಸ್ತಾ ಇದ್ಯಾ ಹಾಳಾಗೋಗ್ತಾ ಕಣೋ ನೀನು ಸೀತೆ ಶಾಪಕ್ಕೆ ರಾವಣ ಸತ್ತಂಗೆ ನೀನು ಸತ್ತೋಗ್ತಾ ಕಣೋ ನೀವು ಅನ್ಕೊಂಡಂಗೆ ನಾವ್ ಯಾವತ್ತು ಸಿನಿಮಾ ಪಾರ್ಕ್ ಅಂತ ಹೋಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಂದಿನಿ ಬಗ್ಗೆ ಇನ್ ಯಾವತ್ತು ಈ ತರ ಕೇವಲವಾಗಿ ಮಾತಾಡ್ಬೇಡಿ ಪ್ಲೀಸ್ ಸಾಕ್ ಬಿಡಯ್ಯ ಊರೆಲ್ಲ ತಿರುಗಾಡಿದ ವಿಷಯನ ಯಾರಾದ್ರೂ ಒಪ್ಪಂತರ ಏನು ಏನ್ ಹೇಳಿದ್ರಿ ವಯಸ್ಸಿನಲ್ಲಿ ದೊಡ್ಡವರು ಅನ್ನೋ ಮರ್ಯಾದೆನೂ ಇಲ್ಲದೆ ಕೈ ಎತ್ತುತ್ತೀಯ ಮೇಲೆ ಕೈ ಮಾಡ್ತೀಯ ಎಷ್ಟು ಕೊಬ್ಬು ನಿನಗೆ ಅಣ್ಣ ಬುದ್ಧಿ ಇದೆಯಾ ನಿನಗೆ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ದೇನೆ ಅದಕ್ಕೆ ಮೇಲೆ ಕೈ ಮಾಡ್ತೀಯ ಮಾಡಿ ಮಾಡಿ ಉಗಿಯೋರು ಉಗಿತಾ ಇರಿ ಹೊಡಿಯೋರು ಹೊಡಿತಾ ಇರಿ ಪಾಪ ಅನ್ಭವಿಸ್ಕೊಂಡು ಇಲ್ಲೇ ಇರ್ತಾರಲ್ಲ ಅದಕ್ಕೆ ನಿಮ್ಗೆಲ್ಲ ಸಲೀಸಾಗ್ಬಿಟ್ಟಿದೆ ಸರಿ ಯಾರ್ಯಾರು ಎಷ್ಟೆಷ್ಟು ನೋವು ಕೊಡ್ಬೇಕು ಅಂತಿದ್ದೀರೋ ಕೊಟ್ಕೊಳ್ಳಿ ತೃಪ್ತಿ ಆಗೋಷ್ಟು ಕೊಟ್ಕೊಳ್ಳಿ ತಾಯಿ ಮೇಲೆ ಪ್ರೀತಿ ಇರಬೇಕು ಆದ್ರೆ ಆ ಪ್ರೀತಿ ತೋರ್ಸಕ್ಕಿಂತ ಮುಂಚೆ ಏನ್ ನಡೀತು ಅಂತ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಅದ್ ಬಿಟ್ಟು ಮೂರ್ಖರ ತರ ಕೈ ಮಾಡೋದಲ್ಲ ಕೈ ಎತ್ತಿದ್ದು ದೊಡ್ಡಮ್ಮನ ಮೇಲಲ್ಲ ನಮ್ಮಮ್ಮನ ಮೇಲೆ ಏನಕ್ಕೆ ಕೈ ಎತ್ತಿದ್ರು ಗೊತ್ತಾ ಏನ್ ಮಾತಾಡಿದ್ದಕ್ಕೆ ಅದಕ್ಕೆ ಕೋಪ ಬಂತು ಅಂತ ಗೊತ್ತಾ ಅವ್ರ ಕೆಳಗ್ ಬೀಳ್ತಿದ್ದಾಗ ಮಾನವೀಯತೆಯಿಂದ ಕೈ ಹಿಡಿದು ಎಪ್ಸಿದ್ರು ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ಮಮ್ಮ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ಕೇಳ್ತಾ ಇದ್ದಿದ್ ನನಗೇನೆ ಕಣ್ಣೀರ್ ನಿಲ್ಲಿಲ್ಲ ಇನ್ ಅನುಭವಿಸ್ತಾ ಇದ್ದಿದ್ ಅದಕ್ಕೆ ಪರಿಸ್ಥಿತಿ ಯಾರಾದ್ರೂ ಯೋಚನೆ ಮಾಡಿದ್ರ ಮೊದ್ಲೇ ನೋವಲ್ಲಿದ್ದಿದ್ ಅದಕ್ಕೆಗೆ ನೀನ್ ಕೈ ಮಾಡಿ ಇನ್ನು ಇನ್ನು ಜಾಸ್ತಿ ನೋವು ಮಾಡಿದೆ ಕನಕ ಏನ್ ಮಾಡ್ತೀಯ ಏನ್ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಾ ಇದೆಯಾ ನಿನಗೆ ನಂದಿನ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯ ಅದಕ್ಕಿಂತ ದೊಡ್ಡ ಪಾಪ ಬೇರೆ ಇಲ್ಲ ಕನಕ ಆಗಲ್ಲ ಭಾವನವ್ರೆ ಪರಪುರುಷನ ಜೊತೆ ಅಷ್ಟು ಸಲಿಗೆಯಿಂದ ಇದ್ರೆ ಊರಲ್ಲಿರೋರು ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ಮೊದ್ಲೇ ಮದ್ವೆ ನಿಂತೋಗಿರೋ ಜೋಡಿ ಆಗಿರೋದ್ರಿಂದ ಇನ್ನೂ ಕಿವಿ ಕಚ್ಕೊಳ್ತಾರೆ ಅಂತ ಮಾತಾಡ್ನೆ ಹೊರತು ನಾನೇನ್ ಬೇಕು ಅಂತ ಮಾತಾಡ್ಲಿಲ್ಲ ಮಾತಾಡೋರು ಮಾತಾಡ್ತಾರೆ ಬಿಡು ನಮ್ ಚಿನ್ನ ನಮ್ ಗೊತ್ತಿಲ್ವಾ ಬಾಯಿಗೆ ಬಂದಂಗೆ ಏನದು ಮಾತು ಏನ್ ಸಾವಿತ್ರಿ ಅವರೇ ಕನಕ ಮಾತಾಡ್ತಿದ್ರೆ ನೀವು ಉತ್ತರ ಕೊಡದೆ ಮೌನವಾಗಿ ನಿಂತಿದ್ದೀರಲ್ಲ ಕನಕ ಮಾತಾಡಿದ್ದು ತಪ್ಪೇನೇರಿ ಹಳ್ಳಿಲಿ ಎಲ್ಲಾ ಹೆಂಗಸರು
ಯಾವ ರೀತಿ ಆಲೋಚನೆ ಮಾಡಿ ಮಾತಾಡ್ತಾರೋ ಅವಳು ಕೂಡ ಹಾಗೆ ಮಾತಾಡಿದಾಳೆ. ನಿಂದಿಸಿದ್ದು ಕನಕ ಅಲ್ಲ, ನಮ್ಮೂರಿನ ಒಬ್ಬ ವ್ಯಕ್ತಿ ಅನ್ಕೊಂಡು ಅದಕ್ಕೆ ಉತ್ತರ ಕೊಡಬೇಕು. ಬೇರೆಯವರು ಮಾತಾಡೋದಕ್ಕೆ ಅವಕಾಶ ಕೊಡದೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ತನ್ನ ಮೇಲಿರೋ ಆಪಾದನೆನ ಹೇಗೆ ಸರಿ ಮಾಡ್ಕೋತಾಳೆ, ತಾನು ಹೇಗೆ ಎದುರಿಸ್ತಾಳೆ ಅಂತ ಮೌನವಾಗಿದ್ದೀನಿ ಅಷ್ಟೇ ಹೊರತು, ಅವಳದು ತಪ್ಪು ಅಂತ ಆಗ್ಲಿ ಇವಳದು ಸರಿ ಅಂತ ಸಮರ್ಥನೆ ಮಾಡ್ಕೊಂಡಲ್ಲ. ಅಯ್ಯೋ, ಈ ಸಂಚಿಂದ ನಂದಿನಿ ನಮ್ಮ ಮನೆಯಿಂದ ಹೊರಗಡೆ ಹಾಕ್ತಾರೆ ಅನ್ಕೊಂಡ್ರೆ ಪ್ಲಾನ್ ಎಲ್ಲ ಯಾಕೋ ತಲೆ ಕೆಳಗಡೆ ಆಗೋಯ್ತಲ್ಲ. ಏನೇನೋ ಅನ್ಕೊಂಡು ಸುಮ್ಮನೆ ಆಕ್ಸಿಡೆಂಟ್ ಮಾಡ್ಕೊಂಡು ಏತ್ತಿಂದ ಚಪ್ಪಲಿಲ್ ಹೊಡೆದಂಗಾಯ್ತು. ಇನ್ನೊಂದು ಮುಖ್ಯವಾದ ವಿಷಯ, ಇಂಥ ವಿಷಯದಲ್ಲಿ ಒಂದು ಹೆಣ್ಮಗಳನ್ನ ಅಪಾರ್ಥ ಮಾಡ್ಕೊಳ್ಳುವಂತ ಸಣ್ಣ ಮನಸ್ಸಲ್ಲ ಈ ಸಾವಿತ್ರ. ಮೊದಲು ಈ ವಿಷಯ ತಿಳ್ಕೊಳ್ಳಿ, ಆದ್ರೆ ಕನಕ ಮಾತಾಡಿದ್ದು ಎಷ್ಟು ತಪ್ಪೋ ಕನಕನ ಮೇಲೆ ಕೈ ಮಾಡಿದ್ದು ಅಷ್ಟೇ ತಪ್ಪು. ಆತರ ಮಾತಾಡಿದ್ದಕ್ಕೆ ಅವಳಿಗೆ ಕೋಪ ಬಂದಿರುತ್ತೆ. ಸೀತಾ ಮಾತೆಗೆ ಆಪಾದನೆ ಬಂದಾಗ ಅದನ್ನ ಸುಳ್ಳು ಅಂತ ನಿರೂಪಿಸಿದ್ರೆ ಹೊರತು ಯಾರಿಗೂ ಕೈ ಎತ್ತಿ ಹೊಡಿಲಿಲ್ಲ. ಏ ಬಾಲರಾಜು, ನನ್ನ ವಾರ್ಗಿತಿ ಮೇಲೆ ಕೈ ಎತ್ತಿದ್ರೆ ಒಂದ್ ಲೆಕ್ಕದಲ್ಲಿ ನನ್ ಮೇಲೆ ಕೈ ಎತ್ತದಂಗೆ. ಈ ವಿಷಯದಲ್ಲಿ ನಾನು ಏನೇ ಮಾತಾಡಿದ್ರು ಏನೇ ನಿರ್ಧಾರ ತಗೊಂಡ್ರು ಅದು ನಿಮ್ಗೆ ತಪ್ಪಾಗೆ ಕಾಣಿಸುತ್ತೆ. ಇನ್ನು ನಿಮ್ಮಪ್ಪನೋ ನನ್ನನ್ನ ನನ್ನ ಸೊಸೆಗೆ ಹಿಂಸೆ ಕೊಡೋ ಗೈಯಾಳಿ ತರ ನೋಡ್ತಾರೆ. ಅದಕ್ಕೆ ನಿನ್ ಹೆಂಡತಿಗೆ ಹೇಗೆ ಹೇಳ್ತೀಯೋ ಅದು ನಿನಗೆ ಬಿಟ್ಟಿದ್ದೀನಿ. ಹಾಗೇನೆ ಗೌರವ ಇಲ್ಲದೆ ದೊಡ್ಡೋರ ಮೇಲೆ ಕೈ ಎತ್ತೋದು ಇದೇ ಮೊದಲನೇ ಸಲ, ಇದೇ ಕೊನೆ ಸಲ ಕೂಡ ಆಗ್ಬೇಕು. ಅದಕ್ಕೆ ನಿನ್ ಹೆಂಡತಿಗೆ ಹೇಗ್ ಬುದ್ಧಿ ಹೇಳ್ತೀಯೋ ನಿನಗೆ ಬಿಟ್ಟಿದ್ದು. ಮಾಡ್ತೀನಮ್ಮ, ಇನ್ ಯಾವತ್ತೂ ಹೀಗ ಆಗ್ದಿರೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಈಗ್ಲೇ ಮಾಡ್ತೀನಮ್ಮ. ಅಪ್ಪ, ದಯವಿಟ್ಟು ಈ ವಿಷಯದಲ್ಲಿ ಯಾರು ಮಾತಾಡಬೇಡಿ. ಬುದ್ಧಿ ಇಲ್ಲದೆ ಏನೋ ಮಾಡ್ತಾ ಇದೀಯಾ ಅಪ್ಪ? ಈ ಸಮಸ್ಯೆಗೆ ಪರಿಹಾರನ ನನಗೆ ಬಿಟ್ಟಿದ್ದಾರೆ, ಅದನ್ನ ಮಾಡೋದಕ್ಕೆ ನನಗೆ ಬಿಡಿ. ನಿಮ್ಗೆ ಕೈ ಮುಗಿತೀನಿ, ದಯವಿಟ್ಟು ಅಡ್ಡ ಬರಬೇಡಿ. Thank you.
ಸ್ವಲ್ಪ ಹೊತ್ತು ನನ್ನನ್ನು ಒಬ್ಬನೇ ಇರೋದಕ್ಕೆ ಬಿಟ್ಬಿಡಿ. ಈ ರೀತಿ ಹಿಂದೆ ಬಂದು ನನಗೆ ನೋವು ಕೊಡಬೇಡಿ.